ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೇಯಸ್ ಹುಟ್ಟುಹಬ್ಬ ನಾವು ನಿರ್ಮಾಪಕ ಯಾವಾಗಲೂ ಯಾರಿಗೋಸ್ಕರ ಸಿನಿಮಾ ಮಾಡ್ತೀವಿ ಅಭಿಮಾನಿಗಳು ಸೇರ್ತೀವಿ ಆ ಅಭಿಮಾನಿಗಳಿಂದ ಇವತ್ತು ನಾನು ಟ್ರೈಲರ್ ಲಾಂಚ್ ಮಾಡೋಕೆ ಇಷ್ಟ ಬಿಟ್ಟೆ ದಯವಿಟ್ಟು ಒಂದಿಬ್ಬರು ಅಭಿಮಾನಿಗಳು ಜಯಂತಿ ಬರಬೇಕು ಅವ್ರ ಕೈಯಲ್ಲಿ ಲಾಂಚ್ ಮಾಡ್ತೀವಿ ಕಮಾನ್ ಬಾ ಬಾ ನಿಮ್ಮ ಇವತ್ತು ಹುಡುಗರಿಗೆಲ್ಲ ಬರೀ ಹೆಣ್ಮಕ್ಳು ಹೇಳಿರ್ಬೇಕಲ್ಲ ಬರೀ ಬರ ನಮ್ದು ಇಷ್ಟು ಪ್ರಿಯ ಅತಿ ಶೀಘ್ರದಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾ ಇರುತ್ತೆ ಈಗ ಟ್ರೈಲರ್ ಲಾಂಚ್ ನಮ್ಮ ಈ ಲಾಂಚಿಂಗ್ ನಮ್ಮ ಅಭಿಮಾನಿಗಳು ಥ್ರೂ ಮಾಡ್ತಾ ಇದೀವಿ ಮುಖಾಂತರ ಟ್ರೈಲರ್ ಲಾಂಚ್ ಆಗುತ್ತೆ All the best, Shreyas. All the best, Shreyas. All the best, entire Shreyas. ನಡೆ ಬಿಟ್ಟು ಟ್ರೈಲರ್ ನೋಡಿದಾಗಿ ಈ ಸಿನಿಮಾ ವಿಷ್ಣು ಪ್ರಿಯ ನಿಜವಾದ ಎರಡು ಹೃದಯಗಳ ಸಮ್ಮಿಲನದ ವಿಷ್ಣು ಪ್ರಿಯ ಪ್ರತಿಯೊಬ್ಬರು ಲವ್ ಮಾಡ್ತಾರೆ ಆ ಲವ್ ಅಲ್ಲಿ ಎಷ್ಟು ಪವರ್ ಇದೆ ಅನ್ನೋದನ್ನ ಮುಖ್ಯವಾಗಿ ಸಿನಿಮಾದಲ್ಲಿ ತೋರಿಸಿರೋದು ತನ್ನ ಪ್ರೀತಿಯ ಹುಡುಗ ತನ್ನ ಇನ್ನೊಂದು ಹುಡುಗಿ ಬಗ್ಗೆ ಕಣ್ಣೆತ್ತು ನೋಡಿರಲ್ಲ ಆ ತರ ಒಂದು ಪ್ರೀತಿ ನಿಜವಾದ ಪ್ರೀತಿ ಇವತ್ತಿನಿಂದ ತುಂಬಾ ಪ್ರೀತಿ ಬೇರೆ ಬೇರೆ ತರ ಇರ್ತದೆ ನಿಜವಾದ ಪ್ರೀತಿ ಮಾಡೋರು ಸಿನಿಮಾ ನೋಡಿದ್ರೆ ಅವರ ಹಳೆ ನೆನಪುಗಳು ತುಂಬಾ ಭಾವನೆಗಳು ಬರ್ತದೆ ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಒಂದು ಅದ್ಭುತವಾದ ಕಾಲೇಜ್ ಹುಡುಗರ ಸ್ಟೋರಿ ಇದು ಒಬ್ಬ ಮನುಷ್ಯ ಯಾವ ರೀತಿ ಜೀವನ ನಡೆಸುತ್ತಾನೆ ತನ್ನ ತಂದೆ ತಾಯಿ ಎಲ್ಲ ಬಿಟ್ಟು ಪ್ರೀತಿ ಮಾಡೋದಕ್ಕೆ ಅಂತ ಹುಡುಗಾಗ್ಲಿ ಹುಡುಗಿಯಾಗ್ಲಿ ಅಂತ ಮಾಡ್ತಾರೆ ಅದು ಜೀವನದಲ್ಲಿ ಕೊನೆ ಗಂಟ ಯಾವ ರೀತಿ ಇರುತ್ತೆ ಈ ಕತೆ ನಿಜವಾಗ ಒಳ್ಳೆ ಸಿನಿಮಾ ಫೀಲ್ ಸಿನಿಮಾ ಇಷ್ಟ ಆಗೋ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರ ಎರಡನೇ ಮಾತಿಲ್ಲ ಅದ್ಭುತವಾದ ಹಾಡುಗಳು ಇದನ್ನ ನಮ್ಮ ಗೀತಾ ಗೋವಿಂದ ಮಾಡಿದಂತ ಗೋಪಿ ಸುಂದರ ಅಂತ ಇಸ್ ಒನ್ ಆಫ್ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕೇರಳ ಮತ್ತು ಆಂಧ್ರದಲ್ಲಿ ಅವ್ರ ಕಲಿ ಸಂಗೀತ ನಿರ್ದೇಶನ ಮಾಡ್ತಿದ್ದೀನಿ ನಮ್ಮ ವಿ ಕೆ ಪ್ರಕಾಶ್ ಅಂತ ಮಲಯಾಳಿ ಡೈರೆಕ್ಟರ್ ಈ ಸಿನಿಮಾ ನೋಡಿ ತುಂಬ ಜನ ತುಂಬ ಸತಿ ನಾವು ಆಲ್ರೆಡಿ ತುಂಬ ಜನ ನೋಡಬೇಕು ಅಂತ ಕಾಯ್ತಾರೆ ಅದಕ್ಕೆ ಸರಿಯಾಗಿ ನಾನು ಆ್ಯಕ್ಚುಲಿ ಈ ಮಂತ್ ಬರೋದು ಅಂದ್ಕೊಂಡೆ ಇಲ್ಲ ಅದು ಕಾಲೇಜ್ ಹುಡುಗ ಹುಡುಗಿನೇ ಕಾಲೇಜ್ ಓಪನ್ ಆಗಬೇಕು ಅವಾಗಲೇ ಹುಡುಗಕ್ಕೆ ಎಕ್ಸಾಮ್ ಟೈಮ್ ಬೇಡ ಅಂದ್ಬಿಟ್ಟು ನಾವು ಅತಿ ಶೀಘ್ರದಲ್ಲಿ ಮೇ ಇಂಡ ಜೂನ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಕಾಲೇಜ್ ಹುಡುಗ ಹುಡುಗಿ ಬರೋಂಥವು ಎಲ್ಲ ಯೂತ್ ಕಾಲೇಜ್ ಹುಡುಗ ಹುಡುಗಿ ಹೈಸ್ಕೂಲ್ ಹುಡುಗ ಹುಡುಗಿ ನೋಡೋದು ಫ್ಯಾಮಿಲಿ ಕೂತ್ಕೊಂಡು ನೋಡಿದಾಗ ನಮ್ಮ ಮಕ್ಕಳು ನಾವು ಯಾವ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಮಕ್ಕಳನ್ನ ಯಾವ ರೀತಿ ಪ್ರೀತಿಸಬೇಕು ಮಕ್ಕಳಿಗೆ ಇವತ್ತು ಪ್ರಿವೇಸಿ ಕೊಡಬೇಕು ಅವ್ರು ಚೆನ್ನಾಗಿರೋದು ನಾವು ಚೆನ್ನಾಗಿರೋದು ಅಂತ ಈ ಕಾನ್ಸೆಪ್ಟ್ ಇದ್ದೀವಿ ಇಟ್ಸ್ ವೆರಿ ಗುಡ್ ಒಳ್ಳೆ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋಕೆ ಇಲ್ಲಿ ತುಂಬ ಖುಷಿಯಾಗುತ್ತೆ ಈ ಸತಿ ಡಿಸೈಡ್ ಮಾಡಿದ್ರಿ ಬರ್ಡೇನ ಮನೆ ತನೇ ಮಾಡಿಕೊಂಡು ನಮ್ಮ ಟೀಸನ್ನ ಮನೆ ಮುಂದೆನೇ ನಮ್ಮ ಫ್ಯಾನ್ಸ್ ನಮ್ಮ ಪ್ರೆಸ್ ಮುಂದೆ ರಿಲೀಸ್ ಮಾಡಬೇಕು ಅಂತ ಯಾಕಂದರೆ ಪ್ರತಿ ಸತಿ ಸಿನಿಮಾ ಮಾಡಿದಾಗ ಏನು ಎಕ್ಸ್ಪೆಕ್ಟ್ ಮಾಡಿದೆ ಪ್ರೀತಿಯಿಂದ ಬಂದು ನನ್ನ ಸಪೋರ್ಟ್ ಮಾಡಿ ನನ್ನ ಬೆಳೆಸ್ತಾ ಇರೋದು ನಮ್ಮ ಪ್ರೆಸ್ ಅವರು ನನ್ನ ಫ್ಯಾನ್ಸು ಸೊ ಇವ್ರ ಮಧ್ಯದಲ್ಲಿ ಇದನ್ನು ರಿಲೀಸ್ ಮಾಡ್ತಾ ಇದೀವಿ ವಿಷ್ಣುಪ್ರಿಯ ಕಮಿಂಗ್ ಟು ವಿಷ್ಣುಪ್ರಿಯ ರಾಣಾ ಪ್ರಮೋಷನ್ ಟೈಮಲ್ಲಿ ಒಂದ್ಸತಿ ಕೇಳಿದ್ರು ವಾಟ್ ಈಸ್ ಯುವರ್ ಫೇವ್ರೇಟ್ ಮೂವಿ ಔಟ್ ಆಫ್ ತ್ರೀ ಅಂತ ನಾನು ಅವತ್ತಿಗೆ ವಿಷ್ಣುಪ್ರಿಯ ಅಂತ ಹೇಳಿದ್ದೆ ಇದರಲ್ಲಿ ತುಂಬ ಡಿಲೇ ಆಗಿದೆ ಅಂದರೆ ಅದು ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಇಂದನೇ ಕಾರಣ ಇದು ಸೊ ದಯವಿಟ್ಟು ಈ ಸಿನಿಮಾನ ಆದಷ್ಟು ಬೇಗ ರಿಲೀಸ್ ಮಾಡಿಕೊಡಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಹೀರೋಗೂ ಅಲ್ಲಿ ಆ್ಯಕ್ಟರ್ಗೂ ಡೈರೆಕ್ಟರ್ಗೂ ಒಂದು ನಂಬಿಕೆ ಇರುತ್ತೆ ಈ ಸಿನಿಮಾದಿಂದ ನನಗೇನೋ ಆಗುತ್ತೆ ಅಂತ ನನಗೆ ಪ್ರತಿ ಸಿನಿಮಾ ಮಾಡಿದಾಗ ಈ ಸಿನಿಮಾದಲ್ಲಿ ನನ್ನ ಸ್ಟಂಟ್ಸ್ ಇಷ್ಟಪಡ್ತಾರೆ ಡ್ಯಾನ್ಸ್ ಇಷ್ಟಪಡ್ತಾರೆ ಅಂತ ನನ್ನ ಮೇಲೆ ನನಗೊಂದು ನಂಬಿಕೆ ಇತ್ತು ಏನೋ ಒಂದು ಮಾಡಿದ ಕೆಲಸ ಇಷ್ಟಪಡ್ತಾರೆ ಅದಕ್ಕೊಂದು ಅಪ್ರಿಸಿಯೇಷನ್ ಇರೋದಂತ ಬಟ್ ಆ್ಯಸ್ ಎ ಓವರ್ ಆಲ್ ಸಿನಿಮಾ ಆಗಿ ಖಂಡಿತವಾಗೂ ಈ ಸಿನಿಮಾ ನಿಂತೆ ನಿಂತುತ್ತೆ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಸಿನಿಮಾ ಅಂದರೆ ವಿಷ್ಣುಪ್ರಿಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ದಿವಸ ಎಲ್ಲರೂ ಎಷ್ಟೊಂದು ಜನ ಹೇಳ್ತಾರೆ ಜಾಸ್ತಿ ಅಟ್ಯಾಕಿಂಗು ಆ್ಯಕ್ಷನ್ ಜಾಸ್ತಿ ಹೋಗ್ತಾರೆ ಅಂತ ಸೊ ಲವ್ ಫ್ಯಾಮಿಲಿ ನೋಡೋಂಥ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗಿದೆ ಅಂತ ಸೊ ವಿ ಗೋಣ ಬ್ರಿಂಗ್ ಬ್ಯಾಕ್ ದಟ್ ಲವ್ ಎರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವಿಷ್ಣುಪ್ರಿಯ ಇಸ್ ಗೋಣ ಬಿ ವೆರಿ ಗುಡ್ ಫೀಲ್ ಸಿನಿಮಾ ನೀವೆಲ್ಲರೂ ಖಂಡಿತವಾಗಿ ಇಷ್ಟಪಡ್ತಾರೆ ಏನು ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಬೇಕು ಕಾಂಟೆಂಟ್ ಬೇಕು ಬೇರೆ ಥರ ಬೇಕು ಅಂತ ಹೇಳ್ತಿರೋ ಅದನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೀರಾಗಿ ಏನು ಕೊಟ್ಟರು ನಿಮ್ಮ ಪ್ರೀತಿಯಿಂದ ಅದನ್ನು ಕೊಟ್ಟರೆ ಅನಾಥಾಶ್ರಮ ತಲುಪಿಸ್ತೀನಿ ಯಾಕಂದರೆ ಇದಕ್ಕೆ ಇನ್ಸ್ಪಿರೇಷನ್ನು ನಮ್ಮ ಅಪ್ಪು ಸರ್ ಅವ್ರು ಕಳ್ಕೊಂಡಾಗ ನೇತ್ರ ಅದನ್ನೆಲ್ಲ ಮಾಡಿದರು ಸೊ ನಾವು ಒಂದು ಕಲ್ತ್ಕೋಬೇಕಿರೋದು ಅಂತ ಹೇಳಿದರೆ
ನಾವು ನಮ್ಮನೆ ಮುಂದೆ ಎಷ್ಟು ಹಾರ ಹಾಕೋತೀವಿ ಇಲ್ಲ ಎಷ್ಟು ಕೇಕ್ ಕಟ್ ಮಾಡ್ತೀನಿ ಅದರಿಂದ ನಂಗೆ ಸಂತೋಷ ನಿಜವಾಗ್ಲೂ ಸಿಗಲ್ಲ. 4 ಜನಕ್ಕೆ ಒಳ್ಳೇದು ಮಾಡೋದು ಅದ್ರಲ್ಲಿ ಸಿಗೋ ಸಂತೋಷ ಅದಕ್ಕಿಂತೇನಿಲ್ಲ. ಸೊ ದಯವಿಟ್ಟು ಯಾರು ಬಂದಿರೋ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಆದರೆ ಬ್ಲಡ್ ಕೊಡಿ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸ್ಪಾರ್ಕ್ ಹೋಗ್ಬಾರ್ದಂಗೆಲ್ಲ ನೀವು ವಿಶ್ ಮಾಡಕ್ಕೆ. Thank you.